ನಮಸ್ಕಾರ ಗೆಳೆಯರೆ, ನೀವು ಕೂಡ ರೈತರಾಗಿದ್ದರೆ ವಿಡಿಯೋನ ಮುಖ್ಯವಾಗಿ ನೋಡಿ. ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಕೃಷಿ ಸಚಿವರಿಂದ ಮುಖ್ಯ ಮಾಹಿತಿ. ಕೂಡಲೇ ನೀವು ಈ ಒಂದು ಕೆಲಸ ಮಾಡಿದರೆ ಖಾತೆಗೆ ಹಣ ಜಮಾ ಆಗುತ್ತದೆ. ಇಲ್ಲಿ ಮತ್ತೊಂದು ಮುಖ್ಯವಾದ ಸುದ್ದಿ, ರೈತರಿಗೆ ಬರುವ ಹಣ ಏರ್ಟೆಲ್ ಅಕೌಂಟ್ಗೆ ಹೋಗಿದೆ ಸರ್ಕಾರದಿಂದ ಮಹಾ ಎಡವಟ್ಟು. ಏನು ಅಂತ ಪೂರ್ತಿಯಾಗಿ ಹೇಳಿದ್ದೇನೆ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಸುದ್ದಿ ಮಾಹಿತಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸುವ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಮತ್ತು ಆಲ್ ಅಂತ ಕ್ಲಿಕ್ ಮಾಡಿ. ಈ ರೀತಿ ಮಾಡೋದರ ಮೂಲಕ ನಾವು ಹಾಕುವ ಎಲ್ಲ ಮಾಹಿತಿ ನಿಮಗೆ ಮೊದಲು ಸಿಗುತ್ತದೆ. ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ ಗೆಳೆಯರೇ, ರಾಜ್ಯ ಸರ್ಕಾರದಿಂದ ರೈತರಿಗೆ ಮಹತ್ವದ ಮಾಹಿತಿ. ಹೌದು, ಕೂಡಲೇ ನೀವು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಬೇಕು. ಕರ್ನಾಟಕ ಸರ್ಕಾರದಿಂದ ಇದು ಆದೇಶವಾಗಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಜೊತೆಗೇನೆ ರಾಜ್ಯ ಸರ್ಕಾರವು ಹಲವಾರು ಪ್ಯಾಕೇಜ್ ಸೇರಿದಂತೆ ಇನ್ನಿತರ ಪ್ರಯೋಜನಗಳನ್ನು ಪಡೆದುಕೊಳ್ಳಲು ಸಲುವಾಗಿ ಕೂಡಲೇ ರೈತರು ತಮ್ಮ ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಬೇಕು ಅಂತ ಸಚಿವ ಬಿ ಸಿ ಪಾಟೀಲ್ ಅವರು ಮನವಿ ಮಾಡಿದ್ದಾರೆ. ನೀವು ಏನಾದರೂ ಕಿಸಾನ್ ಸಮ್ಮಾನ್ ಅರ್ಜಿ ಸಲ್ಲಿಸಿರಬಹುದು ಅಥವಾ ಫಸಲ್ ಬಿಮಾ ಅರ್ಜಿ ಸಲ್ಲಿಸಿರಬಹುದು, ಇನ್ನೂ ಹಲವಾರು ಸರ್ಕಾರದ ಯೋಜನೆ ಅರ್ಜಿಯನ್ನು ಸಲ್ಲಿಸಿದರೆ ಆ ಒಂದು ಹಣ ನಿಮ್ಮ ಖಾತೆಗೆ ಬರಬೇಕಂದ್ರೆ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದು ಕಡ್ಡಾಯ. ಹೌದು ಗೆಳೆಯರೇ, ಚಾಲ್ತಿಯಲ್ಲಿರುವ ಬ್ಯಾಂಕ್ ಖಾತೆಗೆ ನೀವು ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಜೋಡಣೆ ಮಾಡಿದರೆ ಮಾತ್ರ ಹಣವನ್ನು ಪಡೆದುಕೊಳ್ಳಬಹುದು ಅಂತ ಹೇಳಿದ್ದಾರೆ. ಮತ್ತು ಇದರ ಜೊತೆಗೆ ಮೆಕ್ಕೆಜೋಳ ಹಾಗೂ ಹೂವು ಬೆಳೆದ 10 ಲಕ್ಷ ರೈತರಿಗೆ ತಲಾ 5,000 ರೂಪಾಯಿಯಂತೆ ಪರಿಹಾರ ಧನದ ಮೊದಲ ಕಂತು ಬಿಡುಗಡೆ ಮಾಡಲಾಗಿದೆ. ಆನ್ಲೈನ್ ಮೂಲಕ ಪರಿಹಾರ ವರ್ಗಾವಣೆ ಆಗುತ್ತಿದ್ದು, ಈ ಒಂದು ಸೌಲಭ್ಯ ಪಡೆಯಲು ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆ ಜೋಡಣೆ ಮಾಡಬೇಕು. ಹಾಗಾಗಿ ಈಗಲೇ ನೀವು ರೈತರು ನಿಮ್ಮ ಬ್ಯಾಂಕ್ ಖಾತೆ ಸಂಖ್ಯೆಯನ್ನು ಆಧಾರ್ ಸಂಖ್ಯೆಗೆ ಜೋಡಣೆ ಮಾಡಿ ಹಣವನ್ನು ಪಡೆದುಕೊಳ್ಳಬಹುದು. ಮತ್ತೊಂದು ಮುಖ್ಯ ಮಾಹಿತಿ, ಸರ್ಕಾರದಿಂದ ಮಹಾ ಎಡವಟ್ಟು ಆಗಿದೆ. ಹೌದು, ರೈತರಿಗೆ ತಲುಪುವ ಹಣ ಏರ್ಟೆಲ್ ಅಕೌಂಟ್ಗೆ ತಲುಪಿದೆ. ಇದು ಕೃಷಿ ಇಲಾಖೆ ಎಡವಟ್ಟಿನಿಂದ ರೈತರ ಖಾತೆಗೆ ಹೋಗಬೇಕಾಗಿದ್ದ ಹಣ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ಗೆ ವರ್ಗಾವಣೆ ಆಗಿರುವ ಪ್ರಸಂಗ ನಡೆದಿದೆ. ಪತ್ರಿಕಾಗೋಷ್ಠಿಯಲ್ಲಿ ಕೃಷಿ ಸಚಿವರಾದ ಬಿ ಸಿ ಪಾಟೀಲ್ ಅವರೇ ಖುದ್ದು ಈ ಒಂದು ವಿಷಯವನ್ನು ಬಹಿರಂಗಪಡಿಸಿದ್ದು, ಇದರ ಜೊತೆಗಿನ ಏರ್ಟೆಲ್ ಕಂಪನಿ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಆಧುನಿಕ ತಂತ್ರಜ್ಞಾನದಲ್ಲಿ ಸ್ವಲ್ಪ ಯಾಮಾರಿದರೂ ಏನೆಲ್ಲ ಎಡವಟ್ಟು ಆಗುತ್ತಿದೆ ಎಂಬುದಕ್ಕೆ ಇದು ಒಂದು ಪ್ರಕರಣ ಸಾಕ್ಷಿಯಾಗಿದೆ. ಏರ್ಟೆಲ್ ಕಂಪನಿ ಸಿಮ್ ಮಾರಾಟ ಮಾಡಬೇಕಾದರೆ ಆಧಾರ ಸಂಖ್ಯೆ ಪಡೆದುಕೊಳ್ಳುತ್ತದೆ ಮತ್ತು ಇದರ ಜೊತೆಗೇ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಖಾತೆ ಕೂಡ ಸ್ವಯಂಚಾಲಿತವಾಗಿ ಓಪನ್ ಆಗುತ್ತದೆ. ಮತ್ತು ರಾಜ್ಯ ಸರ್ಕಾರವು ಈಗ ಆಲ್ರೆಡಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕೊರೋನಾ ಸಂಕಷ್ಟದಲ್ಲಿರುವುದರಿಂದ ರೈತರಿಗೆ 5,000 ಆರ್ಥಿಕ ನೆರವು ನೀಡುವುದಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಘೋಷಿಸಿರುವ ಪ್ಯಾಕೇಜ್ ಸೇರಿದಂತೆ ಹಲವಾರು ಯೋಜನೆ ಹಣವನ್ನು ನೇರ ನಗದು ವರ್ಗಾವಣೆ ಮೂಲಕ ರೈತರಿಗೆ ತಲುಪಿಸಲು ಕೃಷಿ ಇಲಾಖೆ ಈಗ ಮುಂದಾಗಿದೆ. ಆದರೆ ಕೃಷಿ ಇಲಾಖೆ ರೈತರಿಂದ ಬ್ಯಾಂಕ್ ಖಾತೆ ವಿವರ ಸೇರಿದಂತೆ ಸಂಪೂರ್ಣ ಮಾಹಿತಿ ಕಲೆ ಹಾಕದೆ ಆಧಾರ್ ಸಂಖ್ಯೆಯೊಂದನ್ನೇ ಇಟ್ಟುಕೊಂಡು ಹಣ ವರ್ಗಾವಣೆ ಮಾಡಲು ಮುಂದಾಗಿದ್ದಾಗ ಈ ಒಂದು ಪ್ರಕರಣ ನಡೆದಿದೆ. ರೈತರ ಖಾತೆಗೆ ಹೋಗಬೇಕಾದ ಹಣ ಏರ್ಟೆಲ್ ಅಕೌಂಟ್ಗೆ ಹೋಗಿದೆ. ಪ್ರಾರಂಭಿಕ ಹಂತದಲ್ಲಿ ಹಾವೇರಿಯಲ್ಲಿ 68 ರೈತರಿಗೆ ಹಣ ವರ್ಗಾವಣೆ ಮಾಡಲಾಗಿದೆ ಎಂದು ಕೂಡ ತಿಳಿದು ಬಂದಿದೆ. ಮತ್ತು ರೈತರು ತಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಬಂದಿದೆಯಲ್ಲೂ ಕೂಡ ಚೆಕ್ ಮಾಡಿ, ಮತ್ತು ಇದರ ಜೊತೆಗೇ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ಗೆ ಹಣ ಹೋಗಿದೆಯಲ್ಲೂ ಕೂಡ ಚೆಕ್ ಮಾಡಿ. ಯಾಕಂದರೆ ಬಹಳಷ್ಟು ರೈತರು ಸ್ಮಾರ್ಟ್ ಫೋನ್ ಹೊಂದಿರುವುದಿಲ್ಲ, ತಾಂತ್ರಿಕತೆ ಗೊತ್ತಿಲ್ಲದವರು ತಮಗೆ ಹಣ ಬಂದಿಲ್ಲ ಎಂದು ದೂರಿದ್ದಾರೆ. ಆದರೆ ಕೃಷಿಕ ಅಧಿಕಾರಿಗಳು ವರ್ಗಾವಣೆ ಹಣ ಹೋಗಿದ್ದಾದರೂ ಎಲ್ಲಿ ಎಂದು ಪರಿಶೀಲನೆ ನಡೆಸಿದಾಗ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ಗೆ ಅಸಲಿ ಎತ್ತು ಬಲಾಗಿದೆ. ಹೌದು ಗೆಳೆಯರೇ, ಏರ್ಟೆಲ್ ಅಕೌಂಟ್ಗೆ ಹಣ ಜಮಾ ಆಗಿದೆ. ಬಹಳಷ್ಟು ರೈತರ ಹಣ ಬ್ಯಾಂಕ್ ಖಾತೆಗೆ ಬರುವ ಬದಲು ಏರ್ಟೆಲ್ ಪೇಮೆಂಟ್ಗೆ ಹೋಗಿದೆ. ಹಾಗಾದರೆ ಈಗಲೇ ಚೆಕ್ ಮಾಡಿ ಗೆಳೆಯರೆ, ನಿಮ್ಮ ಹಣ ಏನಾದರೂ ಏರ್ಟೆಲ್ ಅಕೌಂಟ್ಗೆ ಹೋಗಿದ್ದರೆ ನೀವು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ನೀಡಬಹುದು. ಇವತ್ತಿಗೆ ಅಷ್ಟೇ ಇತ್ತು. ವಿಡಿಯೋ ಹೇಗೆ ಅನ್ನಿಸ್ತು ಎಂಬುದನ್ನು ಹೇಳಿ ಮತ್ತು ವಿಡಿಯೋನ ಮರೆಯದೆ ಎಲ್ಲರಿಗೂ ಶೇರ್ ಮಾಡಿ. ಈ ಮಾಹಿತಿಯನ್ನು ಕರ್ನಾಟಕದ ಎಲ್ಲ ರೈತರಿಗೂ ತಲುಪಬೇಕು. ಮತ್ತು ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಕೂಡ ಈಗಲೇ ಹೋಗಿ ನೋಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.